ಇದು ಲತಾ ಮಲ್ಲಿಕಾರ್ಜುನ್ ಮತ್ತೆ ಎಮ್ ಆರ್ ಮಂಜುನಾಥ್ ಮಾತಾಡ್ತೀರಾ? ಅದು ಲತಾ ಅವ್ರು ಮಾತಾಡಿ, ಅದು ಮಲ್ಲಿಕಾರ್ಜುನ್ ಮತ್ತೆ ಎಮ್ ಆರ್ ಮಂಜುನಾಥ್ ಬರ್ತೇನೆ, ಒಬ್ಬರಿಗೆ ಬರ್ತೇನೆ. ಅಧ್ಯಕ್ಷರೇ, ಬೇಗ ಬೇಗ ಮುಗಿಸಿ ಎಲ್ಲರಿಗೆ ಅವಕಾಶ. ತಾವು ಏನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ, ಭಾಳ ಒಂದು ಸ್ವಾಗತಾರ್ಹ. ಏನಿವತ್ತು ಹನೂರು ಕ್ಷೇತ್ರದ ಅಧಿಪತಿ ಮಲೆಮಹದೇಶ್ವರ ಕ್ಷೇತ್ರ, ಅದೇ ರೀತಿ ಏನು ಮಧ್ಯರಂಗ ದೇವಸ್ಥಾನ, ಭಾಳಷ್ಟು ಅದು ಪ್ರಸಿದ್ಧವಾದಂಥ ದೇವಸ್ಥಾನ, ಶಿಂಷ ಮಾರಮ್ಮ, ಹಾಗೆ ಏನಿವತ್ತು ಭಾಳಷ್ಟು ಇನ್ನೂ ಪ್ರಸಿದ್ಧವಾದಂಥ ಬರಚುಕ್ಕಿನೂ ಸಹ ನಮಗೆ ಬರ್ತಕ್ಕಂಥದ್ದು. ಹಾಗೆ ದರೆಗೆ ದೊಡ್ಡವರು ಸಿದ್ದಪ್ಪಾಜಿ ದೇವಸ್ಥಾನ, ಇವೆಲ್ಲನೂ ಸಹ ನಮ್ಮ ಕ್ಷೇತ್ರದ ಒಂದು ಪ್ರಸಿದ್ಧಿಯ ದೇವಸ್ಥಾನಗಳು, ಈ ಒಂದು ಕ್ಷೇತ್ರ ಕೂಡಿರತಕ್ಕಂಥದ್ದು. ಅಧ್ಯಕ್ಷ, ಇವತ್ತು ನಮ್ಮ ಕ್ಷೇತ್ರ ಭೌಗೋಳಿಕವಾಗಿ ಭಾಳ ಒಂದು ದೊಡ್ಡ ಕ್ಷೇತ್ರ. ಇವತ್ತು ನಾನು ಹೇಳೋದಾದರೆ ಅಂಕಿಅಂಶದ ಪ್ರಕಾರವಾಗಿ ಹಳಿಯಾಳ ಕ್ಷೇತ್ರ 600,000 acres ಬರುತ್ತೆ, 680,000 acres ಬರುತ್ತೆ. ವಿರಾಜಪೇಟೆ 669,000 ಬರುತ್ತೆ. ಹನೂರು ಕ್ಷೇತ್ರ 6.5 lakh acres ಬರುತ್ತೆ. ಈ ಒಂದು ಅನುಗುಣವಾಗಿ ಅದೇ ರೀತಿ 500,000 ಕಡಿಮೆ 4 acres ಬರುತ್ತೆ, 400,000 ಕಡಿಮೆ ಬರ್ತಕ್ಕಂಥದ್ದು, ಮತ್ತು 300,000 ಬರ್ತಕ್ಕಂಥ 10, ಇದೇ ರೀತಿ 300,000 ಮೇಲೆ 43, 200,000 ಮೇಲೆ ಬರ್ತಕ್ಕಂಥದ್ದು. ಇಲ್ಲಿ ನಾನು ಗಮನ ಸೆಳೆಯುವಂಥದ್ದು ಏನಕ್ಕೆ ಅಂದರೆ, ಒಟ್ಟಾರೆ ನನ್ನ ಕ್ಷೇತ್ರ ಇಷ್ಟು ಭೌಗೋಳಿಕವಾಗಿ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರ, ಇಲ್ಲಿ ನಮಗೆ ಮುಖ್ಯವಾಗಿ ರಸ್ತೆಗಳು ಭಾಳಷ್ಟು ಹಾಳಾಗಿದೆ. ನಮ್ಮ ಏನು 100,000 ಕಡಿಮೆ ಅಥವಾ 100,000 ಮೇಲೆ ಬರ್ತಕ್ಕಂಥ ಕ್ಷೇತ್ರಗಳು ಕೊಡ್ತಕ್ಕಂಥ ಅನುದಾನ ಕೊಟ್ಟರೆ ನಾವು ಎಷ್ಟು ವರ್ಷ ಆಗಬೇಕಾಗತ್ತೆ ಈ ಒಂದು ಅನುದಾನ ಪಡೆದು ನಾವು ಅಭಿವೃದ್ಧಿಪಡಿಸಲಿಕ್ಕೆ? ಇದು ಒಂದು ನನ್ನ ಒಂದು ಗಮನ ಸೆಳೆಯುವಂಥ ವಿಚಾರ. ಅದೇ ರೀತಿ ಸಾರಿಗೆಗೂ ಅಷ್ಟೇ. ಇವತ್ತು ನಮ್ಮ ಗುಡ್ಡಗಾಡು ಪ್ರದೇಶದಲ್ಲಿ ಒಟ್ಟು ನಮ್ಮ ದಾಖಲೆ ಗ್ರಾಮಗಳು 280 ಆಡಿಗಳು 88 ಇವು ಎಲ್ಲ 212,014 ಮತದಾರರು ಎಲ್ಲ ಕಡೆಯೂ ಇಲ್ಲಿ ಸ್ಪ್ರೆಡ್ ಓವರ್ ಆಗಿದ್ದಾರೆ. ನಾವು ಅದಕ್ಕೆ ಅವರಿಗೆ ಒದಗಿಸುವಂಥ ಒಂದು ಮೂಲಭೂತ ಸೌಕರ್ಯನ ಭಾಳಷ್ಟು ಸಮಸ್ಯೆ ಆಗ್ತಿದೆ. ಆದ ಕಾರಣ ನಾನು ಸರ್ಕಾರಕ್ಕೆ ಗಮನ ಸೆಳೆಯುವಂಥದ್ದು, ಇಷ್ಟೊಂದು ಭೌಗೋಳಿಕವಾಗಿ ದೊಡ್ಡ ಕ್ಷೇತ್ರಕ್ಕೆ ನೀವು ಕೇವಲ ಒಂದು ಕ್ಷೇತ್ರಕ್ಕೆ ಮತದಾನ ಕ್ಷೇತ್ರ ಕೊಟ್ಟಷ್ಟು ನಮಗೆ ಕೊಟ್ಟಾಗ ಅದು ಅಭಿವೃದ್ಧಿ ಆಗಲಿಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಒಂದು ಪಾಯಿಂಟು. ಜೊತೆಗೆ ಇವತ್ತು ಅದೇ ರೀತಿ ನೀರಾವರಿಗೂ ಸಮಸ್ಯೆ ಆಗುತ್ತೆ. ಮತ್ತು ಇವತ್ತೇನು ಎಜುಕೇಷನ್ ಬಗ್ಗೆ, ಇವತ್ತು ಮಕ್ಕಳು ಇವತ್ತೇನು ವಿದ್ಯಾಭ್ಯಾಸಕ್ಕೆ ಒಂದು ಕಡೆಯಿಂದ ಒಂದು ಕಡೆ ಬರ್ತಕ್ಕಂಥದ್ದು ಎಲ್ಲದಕ್ಕೂ ಇದರದೇ ಆದ ನಮಗೆ ಭಾಳಷ್ಟು ಸಮಸ್ಯೆ ಆಗ್ತಿದೆ ಅಧ್ಯಕ್ಷರೇ. ಈ ಒಂದು ನಿಟ್ಟಲ್ಲಿ ಇವತ್ತು ನಾನು ಒಂದು ಸರ್ಕಾರ ಗಮನಕ್ಕೆ ತರ್ತಕ್ಕಂಥ ವಿಚಾರ, ಇಷ್ಟು ದೊಡ್ಡ ಒಂದು ಕ್ಷೇತ್ರ ಇರೋದರಿಂದ, ಜೊತೆಗೆ ನಮ್ಮ ಅರಣ್ಯ ಪ್ರದೇಶ ಬೈಫಕೇಟ್ ಮಾಡಿದ್ರೆ 172,942 ಇದೆ, ಅಂದರೆ 432,000 acres ಬರುತ್ತೆ ಅಧ್ಯಕ್ಷರೇ. ಇವತ್ತು ನಿನ್ನೆಲ್ಲ ಮೊನ್ನೆ ಚಿರತೆ ದಾಳಿಯಿಂದ ಒಂದು ಮಗು ಆಯಿತು, ಹಸುವಿನೀಗಿದೆ ಅಧ್ಯಕ್ಷರೇ. ನಾನು ಮೊನ್ನೆ ಹೋಗಿ ನಾನು ಕ್ಷೇತ್ರದಲ್ಲಿ ಅವರಿಗೆ ಒಂದು ಸಾಂತ್ವನ ಹೇಳಿ ಬಂದಿದ್ದೇವೆ, ಬಟ್ ಮತ್ತೆ ಮರುಕಳಿಸಬಾರ್ದು ಅಂತ ಹೇಳಿ ಅಂಥ ಒಂದು ಸಮಸ್ಯೆಗಳಿಗೆ. ಅದೇ ರೀತಿ ಎಲಿಫೆಂಟ್ ಕಾರಿಡರಲ್ಲೂ ಸಹ ETP ಸಾಕಷ್ಟು ಸಮಸ್ಯೆ ಇದೆ. ಈಗೇನು ಶಾಸಕರು ಹೇಳ್ತಿದ್ರು, ನಮ್ಮ ಕ್ಷೇತ್ರದಲ್ಲೂ ಮೊನ್ನೆ ಕಳೆದ ವಾರ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ. ಮತ್ತು ಈ ಚಿರತೆ ದಾಳಿ ಮತ್ತು ಹುಲಿ ಇವೆರಡೂ ಸಹ ಇವತ್ತು ನಾವು ನಮ್ಮ ಗುಡ್ಡಗಾಡು ಪ್ರದೇಶದಲ್ಲಿ ರೈತರಿಗೆ ಭಾಳಷ್ಟು ಅನಾನುಕೂಲ ಆಗ್ತಿದೆ. ಅದನ್ನು ತಡಿಲಿಕ್ಕೆ ಸಾಕಷ್ಟು ಅದು ಕ್ರಮ ವಹಿಸಬೇಕು ಅನ್ನೋದು ಒಂದು ಒಟ್ಟಾರೆ ವಿಚಾರ. ಜೊತೆಗೆ ನಮ್ಮ ರೈತರಿಗೆ ಕರೆಂಟಿನ ವಿದ್ಯುತ್ ಶಕ್ತಿ ಸಮಸ್ಯೆ ಭಾಳ ಇದೆ ಸಮಸ್ಯೆ ಅಧ್ಯಕ್ಷರೇ. ಇಲ್ಲಿ ಏನಾಗಿದೆ, ನಮ್ಮ ಈ ಸಾಕಷ್ಟು ಇನ್ನು ಪವರ್ ಸ್ಟೇಷನ್ಸು ಆಗಬೇಕಾಗಿದೆ, ಇನ್ನೂ 2-3 ಕಡೆ ಆಗಬೇಕಾಗಿದೆ. ಆ ಪವರ್ ವೋಲ್ಟೇಜ್ ಇಲ್ಲದೆ ಇರೋದ್ರಿಂದ ಸಮಯದ ಏನು ಇವತ್ತು ಸಮಯ 7 hours ಕಾಲ ಕೊಟ್ಟಿದ್ದಾರೆ, ಅದನ್ನು ಒಟ್ಟಾರೆ 3 to 4 hours ಕಾಲ ಸ್ಪ್ರೆಡ್ ಮಾಡಿದ್ದಾರೆ. ಅದನ್ನು ಏನು ಈ ಅರಣ್ಯ ಪ್ರದೇಶ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಒಂದು 7 hours ಕಾಲ ಸಂಪೂರ್ಣವಾಗಿ ಕೊಡಬೇಕಂತೇಳಿ ನಾನು ಮನವಿ ಅಧ್ಯಕ್ಷರೇ. ಓಕೆ, ಈ ಒಂದು ಕೆಲಸಗಳು ದಯವಿಟ್ಟು ಈ ಸರ್ಕಾರದ ಗಮನಕ್ಕೆ ತರೋಂಥ ಕೆಲಸವನ್ನು ನಾನು ಮಾಡಬೇಕು ಅಂಥೇಳಿ, ನಾವು ನಮ್ಮ ಕ್ಷೇತ್ರಕ್ಕೆ ಇನ್ನಷ್ಟು ಹೆಚ್ಚು ಅನುದಾನ ಕೊಡಬೇಕನ್ನೋ ಮಾತನ್ನು ತಮ್ಮ ಮೂಲಕ ಸರ್ಕಾರ ಗಮನ ಸೆಳೆಯುವಂಥ ಕೆಲಸ ನಾನು ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅದೇ ರೀತಿ ಮುಂದೆ ಎಲ್ಲನೂ ಸಹ ನಾನು ಸರ್ಕಾರನ ನಾನು ಮತ್ತೊಮ್ಮೆ ಕೇಳ್ಕೊಳ್ಳೋದಷ್ಟೇ ಸರ್. ಅದೇ ನಮಸ್ಕಾರ.